ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯುಡ್ಯೂಬ್ ಚಾನಲ್ ಎಲ್ರಿಗೂ ಕೂಡ ಗೃಹ ಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಶಾಕ್ ರೀತಿ ಬಿಗ್ ಅಪ್ಡೇಟ್ ಅಮೌಂಟ್ ಬಗ್ಗೆ ಕೂಡ ಗುಡ್ ನ್ಯೂಸ್ ಎಲ್ಲನೂ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ ಇಲ್ಲೇ ನೋಡೋದಾದ್ರೆ ಅಧಿಕ ಅರ್ಜಿಗಳು ಸಲ್ಲಿಕೆ ಮಾಡಿದ್ದಾರೆ ಅಂದರೆ ಅಪ್ಲಿಕೇಶನ್ ಕೂಡ ಜಾಸ್ತಿ ಆಗಿದ್ದಾರೆ ಮತ್ತೆ ಸೊಸೆ ಕೂಡ ಬೇರೆ ಬೇರೆ ಮನೆ ಅಂತೇಳಿ ಅಪ್ಲಿಕೇಶನ್ ಹಾಕಿದ್ದಾರೆ ಇಲ್ಲಿ ಕೆ ವೈ ಸಿ ಅಪ್ಡೇಟ್ ನಂತರ ಸಾಕಷ್ಟು ಮಂದಿಗಳಿಗೆ ಅಮೌಂಟ್ ಕೂಡ ಬಂದಿದೆ ಒಂದು ಪಾಯಿಂಟ್ ಹತ್ತು ಕೋಟಿ ಮುಂದಿಗೆ ಹಣ ಜಮಾ ಕೂಡ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಬಂದುಬಿಟ್ಟು ಜಾರಿಗೊಂಡ ಬಳಿಕ ಒಂದೇ ಕುಟುಂಬದಲ್ಲಿ ಹತ್ತೆ ಸಸ್ಯರು ಪ್ರತ್ಯೇಕ ಹೊಂದಿರುವ ಹೇಳಿಕೆ ನೀಡಿ ಹೊಸ ಪಡಿತರ ಚೀಟಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಅಂತಹ ಅರ್ಜಿಯನ್ನು ಪರಿಶೀಲಿಸಿ ಕುಟುಂಬದಲ್ಲಿ ಬೇರ್ಪಟ್ಟು ಪ್ರತ್ಯೇಕ ಚೀಟಿ ಮನವಿ ಮಾಡಿದವರು ಪತ್ತೆ ಆಗಿರುತ್ತೆ ಅನುಮಾನಗೊಂಡಿದ್ದರೆ ಎಂಥವ್ರನ್ನ ಅಂಥವ್ರನ್ನ ತಡೆ ಹಿಡಿತಾರೆ ಮೀನ್ಸ್ ಅತ್ತೆ ಹೊಸ ಕೂಡ ಬೇರೆ ಬೇರೆ ಆಗಿದ್ದೀವಿ ಅಂತೇಳಿ ಈ ರೀತಿ ಪ್ರತ್ಯೇಕವಾಗಿ ರೇಷನ್ ಕಾರ್ಡನ್ನ ಮಾಡಿದ್ರೆ ಅದನ್ನು ರಿಜೆಕ್ಟ್ ಮಾಡ್ತಾರೆ ಅವರಿಗೆ ಅಮೌಂಟ್ ಕೂಡ ಬರುವುದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ನೆರವು ಒಂದು ಕುಟುಂಬದ ಒಬ್ಬ ಮಹಿಳೆಗೆ ಮಾತ್ರ ಅತ್ಯಂತ ನಡುವೆ ಮನಸ್ತಾಪ ಕಾರಣ ಆಗುತ್ತದೆ ಹೀಗಾಗಿ ಪ್ರತ್ಯೇಕ ಆಗಿ ಡ್ರೇಷನ್ ಕಣ್ಣ ಸಲ್ಲಿಸೋದು ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ ಅದೇ ರೀತಿ ಅಧಿಕಾರಿಗಳು ಪ್ರತ್ಯೇಕ ಪಡಿತರ ಚೀಟಿ ವಿತರಣೆ ಮಾಡೋದನ್ನು ಸ್ಥಗಿತಗೊಳಿಸಿದ್ದಾರೆ ಅರ್ಜಿ ಸಲ್ಲಿಸಿದವರಿಗೆ ನಿರಾಸೆಯಾಗಿದೆ ನೈಜ ಅರ್ಜಿದಾರರಿಗೆ ಮಾತ್ರ ಪಡಿತರ ಚೀಟಿ ಕೊಡ್ತಾರೆ ಸ್ಕೀಮ್ ಕೂಡ ಸಿಗುತ್ತೆ ಈ ರೀತಿ ಒಂದೇ ಕುಟುಂಬದಲ್ಲಿ ಎರಡೆರಡು ಅಪ್ಲಿಕೇಶನ್ ಹಾಕಿದ್ರೆ ರಿಜೆಕ್ಟ್ ಕೂಡ ಆಗಿ ಆಗುತ್ತೆ ಇರಲಿ ಇದು ಮೈನ್ ನ್ಯೂಸ್ ಇಲ್ಲಿ ಫಲಾನುಭವಿಗಳಿಗೆ ಒಂದು ಪಾಯಿಂಟ್ ಹತ್ತು ಕೋಟಿ ಫಲಾನುಭವಿಗಳಿಗೆ ಬಂದಿದೆ ಇನ್ನು ಕೆಲವರಿಗೆ ಬರಬೇಕಾಗುತ್ತೆ ಆ ಅಮೌಂಟ್ ಅನ್ನು ಒಟ್ಟಿಗೆ ನಾವು ಸೇರಿಸಿ ಕೊಡ್ತೀವಿ ಅಂತ ನನ್ನ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು ನಿಮಗೆ ಗೊತ್ತಿರೋ ಹಾಗೆ ಈಗ ರಾಜ್ಯ ಸರ್ಕಾರದ ಮಹತ್ವದ ಗೃಹಲಕ್ಷ್ಮಿ ಯೋಜನೆಗೆ ಒಂದಾಗಿದೆ ಇಲ್ಲಿ ಕುಟುಂಬದ ಮಹಿಳೆಯರು ಸಹಾಯಧನ ನೇರವಾಗಿ ಪ್ರತಿ ತಿಂಗಳು ಎರಡು ಸಾವಿರ ಗೊತ್ತಿರೋ ಹಾಗೆ ನೀಡ್ತಾ ಇದ್ದಾರೆ ಈಗ ಎರಡು ತಿಂಗಳು ಸಹಾಯದನ್ನು ಯಜಾಮರಿಗೆ ಬ್ಯಾಂಕ್ ಖಾತೆಗೆ ಡಿ ಬಿ ಟಿ ಮೂಲಕ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಅಮೌಂಟ್ ಅನ್ನು ನಾವು ನೇರವಾಗಿ ವರ್ಗಾವಣೆ ಮಾಡಿದ್ದೀವಿ ಎರಡು ತಿಂಗಳು ಅಂತ ಹೇಳಿ ಪೇಪರ್ನಲ್ಲಿ ಕೊಟ್ಟಿದ್ದಾರೆ ಒಟ್ಟು ಬಂದ್ಬಿಟ್ಟು ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿ ಜಮಾನರಿಗೆ ಖಾತೆಗೆ ಹಣ ಜಮೆ ಆಗಿದೆ ಒಟ್ಟು ಬಂದ್ಬಿಟ್ಟು ಒಂದು ಪಾಯಿಂಟ್ ಇಪ್ಪತ್ತಾರು ಕೋಟಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರು ಸಲ್ಲಿಸಿರೋದು ಅದರಲ್ಲಿ ನಿಮಗೆ ಒಂದು ಪಾಯಿಂಟ್ ಹತ್ತು ಕೋಟಿ ಫಲಾನುಭವಿಗಳಿಗೆ ಹಣ ಬಂದ್ಬಿಟ್ಟು ನೇರವಾಗಿ ಖಾತೆಗೆ ಜಮಾ ಆಗಿದೆ ನನ್ನ ಕೆಲವರಿಗೆ ಮಾತ್ರ ಬರಬೇಕಾಗತ್ತೆ ಅಂತ ಹೇಳಿ ನೋಟಿಫೈನ ಮಾಡಿದ್ದಾರೆ ಇದು ಗೊತ್ತಿನ ಇಂಪಾರ್ಟೆಂಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಎಲ್ಲೇ